ರೋಡು ಮೋರಿ ಚರಂಡಿ ಸಮಸ್ಯೆ ಬಗ್ಗೆ ನೋ ಕಾಮೆಂಟ್ ಅಭಿವೃದ್ಧಿ ಯಾರಿಗ್ ಬೇಕು ಲವ್ ಜಿಹಾದ್ ಬಗ್ಗೆ ಮಾತ್ರ ಮಾತನಾಡಿ ನಳಿನ್ ಕುಮಾರ್ ಕಟೀಲು ಎಡವಟ್ಟಿಗೆ ಜನಾಕ್ರೋಶ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ನಳಿನ್ ಕುಮಾರ್ ಕಟೀಲು ಹೇಳಿದ ಆ ಒಂದು ಹೇಳಿಕೆ ಇಡೀ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ ನೀವು ರಸ್ತೆ ಸಮಸ್ಯೆ ಬಗ್ಗೆ ಚರಂಡಿ ಸಮಸ್ಯೆ ಬಗ್ಗೆ ಮೋರಿ ಸಮಸ್ಯೆ ಬಗ್ಗೆ ಮಾತನಾಡಬೇಡಿ ಅದರ ಅವಶ್ಯಕತೆ ಇಲ್ಲ ಸೊ ನೀವೇನು ಮಾತಾಡಬೇಕು ಈಗ ಅಂದರೆ ಲವ್ ಜಿಹಾದ್ ಬಗ್ಗೆ ಮಾತನಾಡಬೇಕು ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಾ ರೋಡು ಚರಂಡಿ ಇದೆಲ್ಲವೂ ಸಮಸ್ಯೆ ಅಲ್ಲ ಲವ್ ಜಿಹಾದ್ ಒಂದೇ ಈಗ ದೊಡ್ಡ ಸಮಸ್ಯೆ ಅನ್ನೋ ರೀತಿಯಾಗಿ ನಳಿನ್ ಕುಮಾರ್ ಕಟೀಲು ಮಾತನಾಡಿದರು ಸೋಮವಾರ ಅದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾಯಿದೆ ಈಗ ಬಿ ಜೆ ಪಿಯ ಅಭಿವೃದ್ಧಿ ರಾಜಕಾರಣ ಅಂದರೆ ಲವ್ ಜಿಹಾದೇನಾ ಸಿದ್ದರಾಮಯ್ಯ ಹಾದಿಯಾಗಿ ಡಿ ಕೆ ಶಿವಕುಮಾರ್ ಹಾದಿಯಾಗಿ ಯು ಟಿ ಖಾದರ್ ಹಾದಿಯಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಜೆ ಡಿ ಎಸ್ ನಾಯಕರು ಈಗ ಬಿ ಜೆ ಪಿ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ನಳಿನ್ ಕುಮಾರ್ ಕಟೀಲು ಅವರ ಹೇಳಿಕೆ ಚರ್ಚೆ ಆಗ್ತಾ ಇದೆ ರಾಮ ಮಂದಿರ ಆಯಿತು ನಿರ್ಮಾಣ ಆಗ್ತಾ ಇದೆ ಈಗ ರಾಮ ಮಂದಿರದ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ ಸೊ ಪಾಕಿಸ್ತಾನ ಆಮೇಲೆ ಚೀನಾ ಈ ವಿಚಾರಗಳನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ ಬಿ ಜೆ ಅದು ಕೂಡ ಒಂದು ಹಂತಕ್ಕೆ ಏನು ಆ ಒಂದು ವಿಚಾರ ಕೂಡ ಸತ್ತೋಗ್ತಾ ಇದೆ ಚೀನಾ ಮತ್ತು ಪಾಕಿಸ್ತಾನದ ವಿಚಾರ ಹೊಸ ಏನಾದರೂ ಹುಡುಕ್ರಪ್ಪ ಅಂದರೆ ಈಗ ಮತ್ತದೇ ಕೋಮು ದ್ವೇಷವನ್ನು ಬೆಳೆಸುವಂತಹ ಲವ್ ಜಿಹಾದ್ ಬಗ್ಗೆ ಈಗ ಬಿ ಜೆ ಪಿ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಬರ್ತಾ ಇದೆ ಸೊ ಸಾಕಷ್ಟು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ನಳಿಲ್ ಕುಮಾರ್ ಕಟೀಲ್ ವಿರುದ್ಧ ನೆಟ್ಟಿಗರು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಸೊ ನಮ್ಮದು ತಪ್ಪಲ್ಲ ಅಥವಾ ಕಟ್ ನಳಿನ್ ಕುಮಾರ್ ಕಟೀಲ್ ತಪ್ಪಲ್ಲ ಅಭಿವೃದ್ಧಿ ನೋಡದೆ ಪದೇ ಪದೇ ಲವ್ ಜಿಹಾದ್ ಪಾಕಿಸ್ತಾನ ಅಥವಾ ಚೀನಾ ಅಯೋಧ್ಯ ರಾಮ ಜನ್ಮಭೂಮಿ ಈ ರೀತಿಯ ವಿಚಾರಗಳನ್ನು ಕೆದಕಿ ಅದನ್ನು ಮತಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ನಳಿನ್ ಕುಟ್ ನಳಿನ್ ಕುಮಾರ್ ಕಟೀಲ್ ಆ ರೀತಿಯ ಬಿ ಜೆ ಪಿಗಳನ್ನ ಗೆಲ್ಲಿಸ್ತೀವಲ್ವಾ ಅದು ಜನರ ತಪ್ಪು ಅನುಭವಿಸ್ಬೇಕು ನಾವು ಇದನ್ನ ಅನ್ನೋ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ ಈ ವಿಚಾರವಾಗಿ ನಾವು ಕರ್ನಾಟಕ ಟಿವಿಯಲ್ಲಿ ಪ್ರೈಮ್ ಟೈಮ್ ನ್ಯೂಸಲ್ಲಿ ಮಾತನಾಡಿದ್ದೀವಿ ವಿಚಾರವಾಗಿ ನಳೀನ್ ಕುಮಾರ್ ಕಟೀಲ್ ಅವರ ಒಂದು ಹೇಳಿಕೆಯನ್ನು ಪ್ರಸಾರ ಮಾಡಿ ಈ ರೀತಿಯಾದ ಹೇಳಿಕೆ ಹುಚ್ಚು ಹೇಳಿಕೆ ಎಸ್ ಹುಚ್ಚು ಹೇಳಿಕೆ ಅಂತ ಕರಿಬೋದು ಅದರಿಂದ ತಪ್ಪೇನಿಲ್ಲ ಬಿಡಿ ರಸ್ತೆ ಸಮಸ್ಯೆ ಅಲ್ಲ ಅನ್ನೋಂಥದ್ದು ಜನನಾಯಕನೇ ಅಲ್ಲ ಒಬ್ಬ ಎಂ ಪಿ ಆಗೋದಕ್ಕೆ ನಾಲಾಯಕ ಅಂತ ಹೇಳ್ಬೋದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಬೇರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಹೇಳ್ತಿರ್ತಕ್ಕಂಥ ಮಾತು ರಸ್ತೆ ಬಗ್ಗೆ ಮಾತನಾಡಬೇಡಿ ರಸ್ತೆ ಸಮಸ್ಯೆ ಅಲ್ಲ ಗುಂಡಿ ಸಮಸ್ಯೆ ಅಲ್ಲ ಮೋರಿ ಸಮಸ್ಯೆ ಅಲ್ಲ ಚರಂಡಿ ಸಮಸ್ಯೆ ಅಲ್ಲ ಸೊ ಇನ್ನೇನು ಸಮಸ್ಯೆ ಇವ್ರಿಗೆ ಸಿ ಎಂ ಬೊಮ್ಮಾಯಿ ಅವ್ರಿಗೆ ದಮ್ಮು ತಾಕತ್ತು ಪ್ರದರ್ಶನ ಮಾಡುವಂಥ ಟೈಮ್ ಬಂದಿದೆ ಸಿದ್ದರಾಮಯ್ಯ ಕೂಡ ಈ ಮಾತನ್ನು ಹೇಳ್ತಿದ್ರು ಮಾತಾಡಲಿ ಏನು ಸಿ ಎಂ ಬೊಮ್ಮಾಯಿಯವರು ದಮ್ಮು ತಾಕತ್ತನ್ನು ಪ್ರದರ್ಶನ ಮಾಡಲಿ ಇಲ್ಲಿ ಪ್ರದರ್ಶನ ಮಾಡಿ ನಿಮ್ಮ ದಮ್ಮು ತಾಕತ್ತನ್ನು ಬೊಮ್ಮಾಯಿಯವರೇ ಅನ್ನೋ ಥರ ಅವರು ಮಾತಾಡ್ತಿದ್ರು ಹೇಳಿ ಈಗ ನಮ್ಮ ಅಜೆಂಡಾ ಬಿ ಜೆ ಪಿ ಸರ್ಕಾರದ ಅಜೆಂಡಾ ರಸ್ತೆಯನ್ನು ಕೊಡೋದಲ್ಲ ಉತ್ತಮವಾದ ರಸ್ತೆ ಕೊಡೋದು ನಮ್ಮ ಅಜೆಂಡಾ ಅಲ್ಲ ಒಳ್ಳೆ ಚರಂಡಿ ವ್ಯವಸ್ಥೆಯನ್ನು ಮೋರು ವ್ಯವಸ್ಥೆಯನ್ನು ಮಾಡೋದು ನಮ್ಮ ಕಲ್ಪನೆ ಅಲ್ಲ ನಾವು ಈ ವಿಚಾರದಲ್ಲಿ ಏನು ಅಭಿವೃದ್ಧಿ ವಿಚಾರದಲ್ಲಿ ನಮ್ಮದೇನು ಯಾವುದೇ ರೀತಿಯ ಅಭಿವೃದ್ಧಿಯ ಕಲ್ಪನೆನೇ ಕೃ ಅಭಿವೃದ್ಧಿಯ ಅಜೆಂಡೆ ನಮ್ದಲ್ಲ ಅನ್ನೋದನ್ನ ಸಿ ಎಂ ಬಸವರಾಜ ಬೊಮ್ಮಾಯಿ ಹಾಗೂ ಬಿ ಜೆ ಪಿ ನಾಯಕರು ಹೇಳಬೇಕಿವಾಗ ಅವರ ಹೇಳಿರೋ ಮಾತನ್ನು ಪುನರಾವರ್ತನೆ ಮಾಡಬೇಕು ಹೌದು ನಮ್ಮ ಅಧ್ಯಕ್ಷರು ಹೇಳಿದ ಸರಿ ರಸ್ತೆ ಚರಂಡಿ ಮೋರಿ ಇದು ಯಾವುದೂ ಕೂಡ ಜನರ ಸಮಸ್ಯೆ ಅಲ್ಲ ನಮಗೆ ಲವ್ ಜಿಹಾದ್ ಒಂದೇ ಸಮಸ್ಯೆ ಅನ್ನೋದನ್ನು ಎಲ್ಲ ಬಿ ಜೆ ಪಿ ನಾಯಕರು ಒಪ್ಕೊಂಡಂತೆ ಯಾಕಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹೇಳಿದಾರಲ್ವಾ ಅವರ ಮಾತನ್ನೆಲ್ಲ ಒಪ್ಕೊಳ್ಳಬೇಕು ನಳಿನ್ ಕುಮಾರ್ ಕಟೀಲ್ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನು ಮರೆತು ಕಾಮಿಡಿ ಪೀಸ್ ಥರ ಮಾತನಾಡ್ತಾರೆ ಅದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಅವರ ಮಾತುಗಳಿಂದ ಹೌದು ನಾವು ಪ್ರಜ್ಞೆ ಇದ್ಕೊಂಡೇ ಇದ್ದೀವಿ ಕಾಮಿಡಿ ಪೀಸ್ ಅಂತ ನಾವು ಪ್ರಜ್ಞೆ ಇದ್ಕೊಂಡೇ ಕೇಳ್ತಾ ಇದ್ದೀವಿ ಕಾಮಿಡಿ ಅಂತರ ಮಾತಾಡ್ತಾರೆ ಬೆಂಗಳೂರಲ್ಲಿ ಬರೀ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದಲ್ಲಿ ಬಹುತೇಕ ಕಡೆ ರಸ್ತೆಗಳು ಹಾಳಾಗಿ ಇವತ್ತು ನಾನು ತುಂಬ ಕಾನ್ಸ್ಟೆನ್ಸಿಗಳಿಗೆ ಹೋಗಿದ್ದೆ ಜನರು ಮಾತಾಡೋದಕ್ಕೆ ಫಸ್ಟ್ ಪ್ರಾಬ್ಲಮ್ ಬರೋದೇ ರೋಡ್ ಸಮಸ್ಯೆ ನಮ್ಮೂರಿಗೆ ಸರಿಯಾದ ರೋಡ್ ಇಲ್ಲ ನಮ್ಮೂರಿಗೆ ಸರಿಯಾಗಿ ರಸ್ತೆ ಇಲ್ಲ ಜಾಸ್ತಿ ಗುಂಡಿಗಳಿದ್ದಾವೆ ಎರಡು ವೆಹಿಕಲ್ ಹೋಗೋಕ್ಕಾಗಲ್ಲ ಕಷ್ಟ ಆಗುತ್ತೆ ಈ ರೀತಿಯಾಗಿ ಜನ ಮಾತನಾಡ್ತಾರೆ ಸಾಕಷ್ಟು ಕರ್ನಾಟಕ ಟಿವಿಯಲ್ಲಿ ಸಾಕಷ್ಟು ವೀಡಿಯೋಸ್ ನೋಡಿರ್ಬೋದು ನೀವು ಎಲ್ಲ ಹೋದ್ರೆ ಎಲ್ಲ ಕಡೆ ಹೋದರೆ ರೋಡ್ ಮೇಯ್ನ್ ಪ್ರಾಬ್ಲಮ್ ಹೇಳಿದ್ರೆ ಜನ ರಸ್ತೆ ಸರಿ ಇಲ್ಲ ನಮ್ಮ್ರಿಗೊಂದು ರೋಡ್ ಬೇಕು ಒಂದು ಚರಂಡಿ ಸರಿ ಇಲ್ಲ ನೀರು ಸರಿ ಇಲ್ಲ ನೀರು ಬರಲ್ಲ ಕುಡಿಯೋಕ್ಕೆ ಈ ರೀತಿಯಾದ ಸಮಸ್ಯೆಗಳನ್ನ ಜನ ಇನ್ನೂ ಇವತ್ತಿಗೂ ಕೂಡ ಹೇಳ್ತಾ ಇದ್ದಾರೆ ಅಂದರೆ ಮಾನ್ಯ ನನಿಲ್ ಕುಮಾರ್ ಕಟೀಲ್ ಅವ್ರಿಗೆ ರಸ್ತೆ ಚರಂಡಿ ಇದ್ಯಾವುದು ಕೂಡ ಸಮಸ್ಯೆ ಅಲ್ವೇ ಅಲ್ಲ ಕಾಂಗ್ರೆಸ್ ಈ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾಯಿದೆ ಮಾನ್ಯ ನನಿಲ್ ಕುಮಾರ್ ಕಟೀಲ್ ಅವರು ಇದೇನಾ ನಿಮ್ಮ ಅಭಿವೃದ್ಧಿಯ ರಾಜಕಾರಣ ಕೇವಲ ಜಾತಿ ಮತ ಧರ್ಮ ಧರ್ಮದಲ್ಲೇ ನೀವು ರಾಜಕಾರಣ ಮಾಡ್ತಾಯಿದ್ದೀರಾ ಸೊ ಅಭಿವೃದ್ಧಿಯ ಮಾಡೆಲನ್ನು ಬಿ ಜೆ ಪಿ ಉಳಿಸ್ಕೊಂಡಿಲ್ಲ ಇಟ್ಕೊಂಡಿಲ್ಲ ಉಳಿಸ್ಕೊಳ್ಳೋಕ್ಕೆ ಇಟ್ಕೊಂಡೇ ಇಲ್ಲ ಸೊ ನಿಮ್ಮ ಅಜೆಂಡಾವನ್ನು ತೋರಿಸಿ ನಿಮ್ಮ ಪ್ರಣಾಳಿಕೆ ಹೇಳಿ ಕೊಟ್ಟಿದ್ರಲ್ಲ ಅವೆಲ್ಲ ಅಂಶಗಳಲ್ಲಿ ಸೊ ಎಲ್ಲ ಸರ್ಕಾರದ ಸಚಿವರು ಬಿ ಜೆ ಪಿಯ ನಾಯಕರು ಎಲ್ಲರೂ ಕೂಡ ಈಗ ನಳಿನ್ ಕುಮಾರ್ ಕಟೀಲು ಹೇಳಿಕೆಯನ್ನು ಒಪ್ಕೊಂಡಂತೆ ಆಗಿದ್ದರೆ ಅನ್ನೋ ಥರ ಚರ್ಚೆ ಆಗ್ತಿದೆ ಒಬ್ಬ ಕಾಮನ್ ಸೆನ್ಸ್ ಇರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು ಅದು ಸಿ ಎಮ್ ಆಗಿರ್ಬೋದು ಒಬ್ಬ ಕಾಮನ್ ಮೆನ್ ಆಗಿರ್ಬೋದು ಮಿನಿಸ್ಟ್ರ್ ಆಗಿರ್ಬೋದು ಶಾಸಕ ಆಗಿರ್ಬೋದು ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ಎಲ್ಲರಿಗೂ ಒಬ್ಬ ಕಾಮನ್ ಸೆನ್ಸ್ ಅಂತ ಇರುತ್ತೆ ಕಾಮನ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಈ ರೀತಿಯಾಗಿ ಮಾತನಾಡೋದಕ್ಕೆ ಆಗಲ್ಲ ನನಿಲ್ ಕುಮಾರ್ ಕಟೀಲ್ ಆ ಕಾಮನ್ ಸೆನ್ಸನ್ನು ಮರೆತು ಮಾತನಾಡಿದರೆ ಒಂದು ರೀತಿ ಕಾಮನ್ ಸೆನ್ಸನ್ನು ಮರೆತು ನಾನ್ ಸೆನ್ಸ್ ರೀತಿಯಾಗಿ ಮಾತನಾಡಿದ್ದಾರೆ ಅಂದರೆ ತಪ್ಪಲ್ಲ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತು ಆ ಬಗ್ಗೆ ಚರ್ಚೆ ಆಗ್ತಾ ಇದೆ ಸೊ ನೋಡೋಣ ಬಿ ಜೆ ಪಿ ನಾಯಕರಿದ್ದನ್ನ ಹೇಗೆ ಸಮರ್ಸಿಸ್ಕೊಳ್ತಾರೆ ಸಮರ್ಸಿಸ್ಕೊಂಡ್ರೆ ಅವರಂಥ ಮೂರ್ಖರು ಯಾರೂ ಇಲ್ಲ ನಳಿನ್ ಕುಮಾರ್ ಕಟೀಲು ಅವರ ಈ ಹೇಳಿಕೆಯನ್ನು ಸಮರ್ಸ್ಕೊಂಡ್ರೆ ಅವರಂಥ ಮೂರ್ಖರು ಯಾರೂ ಇಲ್ಲ ಇವರನ್ನ ವಿರೋಧಿಸ್ಲೇಬೇಕು ಪಕ್ಷಾತೀತವಾಗಿ ಅದು ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರು ಬಿ ಜೆ ಪಿ ನಾಯಕರು ಕಾಂಗ್ರೆಸ್ಸಿಗರೋ ಅಥವಾ ಪಕ್ಷಾತೀತವಾಗಿ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಸಾಮಾನ್ಯ ಪ್ರಜೆಯಾಗಿ ಈ ರೀತಿಯ ಒಂದು ಹುಚ್ಚಾಟದ ಹುಚ್ಚು ಹೇಳಿಕೆಗಳನ್ನು ವಿರೋಧ ಮಾಡಲೇಬೇಕು ನಮ್ಮ ಪ್ರಿಯಾರಿಟಿ ರೋಡು ಚರಂಡಿ ಇದೇ ಆಗಿರುತ್ತೆ ಅದೇ ಅಭಿವೃದ್ಧಿ ಇವತ್ತಿಗೂ ಕೂಡ ಹಳ್ಳಿಯಲ್ಲಿ ರೋಡ್ ಇಲ್ಲ ಚರಂಡಿ ಇಲ್ಲ ಸ್ಮಶಾನ ಇಲ್ಲ ರೀ ಇದೆಲ್ಲವನ್ನ ಬಿಟ್ಟು ಲವ್ ಜಿಹಾದ್ ಬಗ್ಗೆ ಮಾತನಾಡ್ತಿದ್ದೇವೆ ನಾವು ಶೇಮ್ ಆಗಬೇಕು ನಮಗೆ ನಾವು ಇಂಥ ಸಮಾಜದಲ್ಲಿ ಇದ್ದೀವಿ ಇಂಥ ಸರ್ಕಾರ ನಮ್ಮನ್ನು ಆಳ್ವಿಕೆ ಇದೆ ಇಂಥ ಪಕ್ಷಕ್ಕೆ ಇವ್ರು ರಾಜ್ಯಾಧ್ಯಕ್ಷರು ಯಾರೋ ಒಬ್ಬ ಕಾರ್ಯಕರ್ತನೋ ದಾರಿಯಲ್ಲಿ ಹೋಗೋ ದಾಸಯ್ಯ ಮಾತಾಡಿದರೆ ಯಾರೋ ಇದ್ರ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಮಾತಾಡಿರ್ತಕ್ಕಂಥ ಒಂದು ಹೇಳಿಕೆ ಇದು ಆಗಲೇ ಹೇಳಿದ್ನಲ್ಲ ಕಾಮನ್ ಸೆನ್ಸ್ ಇರ್ತಕ್ಕಂಥ ನಾಯಕರು ಯಾರೂ ಮಾತನಾಡಲ್ಲ ಅಂತ ಬಹುಶಃವಾಗಿ ಕಾಮನ್ ಸೆನ್ಸ್ ಅನ್ನೋದೇ ಇದ್ದಂತೆ ಕಾಣಿಸಿಲ್ಲ ಎಸ್ ವೀಕ್ಷಕರೇ ನೀವೇನು ಹೇಳ್ತೀರಾ ನನಿಲ್ ಕುಮಾರ್ ಕಟೀಲ್ ಅವರ ಚರಂಡಿ ಸಮಸ್ಯೆ ಅಲ್ಲ ಮೋರಿ ಸಮಸ್ಯೆ ಅಲ್ಲ ರಸ್ತೆ ಸಮಸ್ಯೆ ಅಲ್ಲ ಇದ್ರ ಬಗ್ಗೆ ಮಾತನಾಡಬೇಡಿ ನೀವು ಲವ್ ಜಿಹಾದ್ ಬಗ್ಗೆ ಮಾತ್ರ ಮಾತನಾಡಿ ಅಂತ ಹೇಳಿದ್ದಾರೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು